ನನಗೆ ವಿಷಯ ಕೊಟ್ಟಿದ್ದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾನಸಿಕ ಒತ್ತಡ. ಈಗಾಗಲೇ ನಿನ್ನೆ ನೀವು ಅದರ ಬಗ್ಗೆ ತಿಳ್ಕೊಂಡಿದ್ದೀರಿ. ಮಧ್ಯೆ ಒಂದಷ್ಟು ಕೆಲವು ವಿಚಾರಗಳನ್ನು ನಾನು ನನ್ನ ವೈಯಕ್ತಿಕ ವಿಚಾರಗಳನ್ನು ಇಡೋದಕ್ಕೆ ಇಷ್ಟಪಡ್ತೀನಿ, ಕೊಡ್ತೀನಿ. ವಿಷಯ ಏನಾಯಿತು, ಈಗ ಸ್ವಲ್ಪ ಸ್ಥಾನಾಂತರ ಆಯಿತು. ನಮಗೆ ಯಾವುದೇ ವಿಷಯ ಕೊಟ್ಟರು ತರಬೇತಿ ಮಾಡ್ತೀನಿ, ಕನ್ನಡ, ಹಿಂದಿ, ಇಂಗ್ಲೀಷ್, ಮರಾಠಿ, ಆಲ್ ಓವರ್ ಇಂಡಿಯಾ, ಕರ್ನಾಟಕ, ಎಲ್ಲ ಭಾಷೆಗಳಲ್ಲೂ ಆ ವಿಷಯ ಕೊಟ್ಟ ವಿಷಯಕ್ಕೆ ನಾವು ಸಮೀಪವಾಗಿರ್ತೀವಿ. ಆದರೆ ಬಹಳ ವಿಷಯಗಳನ್ನು ಒಳಗೊಂಡಿರ್ತೀವಿ, ಅದು ಬಹಳ ಮುಖ್ಯ. ಇಲ್ಲಿಯೂ ಕೂಡ ಅದರ ಅವಶ್ಯಕತೆ ಇದೆ. ಕಾರಣ ಏನಂದರೆ, ಮೂರು ಜನ ತಾಯಂದಿರಿದ್ದೀರಿ, ಮೂರು ಜನ ಹಿರಿಯಂದಿರಿದ್ದೀರಿ, ನನಗಿಂತ ಹೆಚ್ಚಿನ ಅನುಭವ, ಹೆಚ್ಚಿನ ಒಂದು ವಿದ್ಯಾಭ್ಯಾಸ, ಜ್ಞಾನ ಇರ್ತಕ್ಕಂಥವರು ಇದರೊಂದಿಗಿರ್ಬೋದು, ಅನುಕರಣೆ ಮಾಡ್ತಕ್ಕಂಥವ್ರೂ ಇರ್ಬೋದು. ಆದರೆ ನಮ್ಮೆಲ್ಲರ ಧ್ಯೇಯ ಒಂದೇ, ಏನಂದರೆ ಇಲ್ಲಿಂದ ನಾವು ಏನಾರ ಬಿಟ್ಟು ಹೋಗಬೇಕು. ನಿನ್ನ ನಮ್ಮ ಸ್ನೇಹಿತರು ಹೇಳಿದರು, ಅವರೆಲ್ಲರೂ ಗುಂಡು ಮಾಡಿ ಆಳಿ ಸುತ್ತಿ ಬೆಂಕಿಗೆ ಹಾಕಿಸ್ಬಿಟ್ರು. ಎಂಥ ಅದ್ಭುತವಾದ ಕೆಲಸ ಮಾಡಿದರು. ನಾವು ಏನು ಹಾಕಿದ್ವಿ, ಏನು ಬೆಂಕಿಲಿ ಹಾಕಿದ್ವಿ ಅಂದರೆ ನಮಗೆ ಬ್ಯಾಡ ಆಗಿದ್ದನ್ನು ಹಾಕಿದ್ವಿ. ಇನ್ನು ನಾವೇನು ಮಾಡ್ತೀವಿ, ಇನ್ನು ಮುಂದಿನ ಅವರ ಎಲ್ಲ ಕ್ಲಾಸ್ಗಳಲ್ಲಿ, ತರಬೇತಿಗಳಲ್ಲಿ ಅವ್ರೇನು ಮಾಡ್ತಾರೆ, ಇನ್ನು ಬೇಕಾದದ್ದನ್ನು ತೊಗೊಡ್ತಾರೆ. ಇನ್ನು ಅದನ್ನು ಎಲ್ಲಿ ಬೆಂಕಿಗೆ ಹಾಕೋಂಗಿಲ್ಲ, ನೀವು ನಮ್ಮನ್ನು ಬೆಂಕಿಗೆ ಹಾಕೋ ತನಕ ನಮ್ಮ ಜೊತೆಗಿರೋದೆ. ಅಂತಹ ಒಂದು ವಿಷಯವನ್ನು ನಾವಿಲ್ಲಿ ಕಲ್ಕೊಂಡು ಹೋಗಬೇಕು ಅನ್ನುವಂಥದ್ದು ಉದ್ದೇಶ. ಮತ್ತೆ ಬಸವಣ್ಣನಿಗೆ ಬರೋಣ ವಾಪಸ್ಸು. ಅವರು ನಾನು ಅಂತಕ್ಕಂಥದ್ದು ಎಲ್ಲೂ ಹೇಳ್ಕೊಳ್ಳಿಲ್ಲ. ಅವ್ರು ಹೇಳ್ತಿದ್ರು, ಎಷ್ಟೋ ಜನ ನಮ್ಮ ಮಂತ್ರಿಗಳಿಗೆ ಉದಾಹರಣೆ ಕೊಡ್ತಾಯಿದ್ರು, ನೂಲಿನಲ್ಲೊಂದೆಳೆಯ, ಹೊನ್ನಿನಲ್ಲೊಂದು ಕಿಡಿಯ, ನಾನು ಬಯಸೋದೇ ಇಲ್ಲ. ಈಗ ಹಂಗೇನಿಲ್ಲ, ಯಾರಿಗೂ ಮೈಯೊಳಗೆ ಒಂದು ನೂಲಿನ ಎಳೆ ಇಲ್ದಿದ್ರೂ ಅಡ್ಡಿ ಇಲ್ಲ, ಯಾರ ಮೈ ಮೇಲೆ ಒಂದು ಗುಂಜಿ ಚಿನ್ನ ಹೋಗದೇ ಇದ್ರು ಅಡ್ಡಿ ಇಲ್ಲ, ನನ್ನ ಮನೆಯಲ್ಲಿ ಮಾತ್ರ ಅದು ತುಂಬಿಕೊಂಡಿರಬೇಕು ಅಂತಕ್ಕಂಥ ರಾಜಕಾರಣಿಗಳು ಇವತ್ತಿದ್ದಾರೆ. ಆ ಅಂದಿನ ಪ್ರಧಾನಮಂತ್ರಿಗೂ ಇಂದಿನ ಮಂತ್ರಿಗಳಿಗೂ ಇರೋ ವ್ಯತ್ಯಾಸ ಇದು. ಆ ವಚನದಲ್ಲಿ ಬಸವಣ್ಣ ತಾನು ಯಾರು ಅಂತ ಹೇಳ್ಕೊತಿದ್ದಾರೆ. ನಾವು ಒಂದು ಅರ್ಥ ಮಾಡ್ಕೋಬೇಕು ಇವತ್ತಿಲ್ಲಿ ಸ್ನೇಹಿತರೆ, ತಾಯಂದರೆ, ಬಸವಣ್ಣನ ಬಗ್ಗೆ ಒಂದೇ ಒಂದು ವಚನ ಇರೋದಿದು. ಬೇರೆ ಎಲ್ಲ ವಚನಗಳು ಅವರು ನಮಗಾಗಿ ಕೊಟ್ಟಿರು. ಹಂಗಾರೆ ಬಸವಣ್ಣನ ವ್ಯಕ್ತಿತ್ವ ಎಂಥದ್ದಿತ್ತು, ನಾನು ಯಾರು ಅನ್ನೋದನ್ನು ಬಸವಣ್ಣ ಹೆಂಗೆ ಹೇಳ್ತಾನಂದರೆ, ನಾನು ಎಲ್ಲಕ್ಕಿಂತ ಬಡವ. ಉಳ್ಳವರು ಶಿವಾಲಯ ಮಾಡೋರು, ಉಳ್ಳವರು ಅಂದ್ರೆ ಯಾರು? ಇಲ್ಲಿ ನಾವೇನು ಅಂದ್ಬಿಡ್ತೀವಿ, ಕೂಡಲೇ ವಿಭಾಗಿಸ್ಬಿಡ್ತೀವಿ. ಉಳ್ಳವರು ಅಂದರೆ ಅವ್ರು ಸಾಕಾರ ಉಂಗುರ ಹಿಂಗಿರ ಹಾಕ್ಕೊಂಡಿದ್ದಾರೆ, ಬೆಳ್ಳಿ ಬಂಗಾರ ಇದೆ, ದುಡ್ಡು ಹಣಕಾಸು ಮಾಡ್ಕೊಂಡಿದ್ದಾರೆ, ಆಸ್ತಿ ಒಡವೆ ಮಾಡ್ಕೊಂಡಿದ್ದಾರೆ, ಹೊಲ ಗದ್ದೆ ಮಾಡ್ಕೊಂಡಿದ್ದಾರೆ, ಅವರು ಉಳ್ಳವರು ಅಲ್ಲ. ಯಾರು ಉಳಿದುಕೊಳ್ಳುವವರು ಮುಂದೆ, ಅವರು ಶಿವಾಲಯ ಅಂದರೆ ಏನು ಅಂದರೆ ಅದು ಗುಡಿ ಅಷ್ಟೆ. ಅಲ್ಲಿ ಶಿವ ಇದ್ದಾನೋ, ದೇವಿ ಇದ್ದಾಳೋ, ಗಣಪತಿ ಇದ್ದಾನೋ, ಹನುಮಂತ ಇದ್ದಾನೋ ಏನೂ ಗೊತ್ತಿಲ್ಲ. ಶಿವಾಲಯ ಅಂದರೆ ಶಿವನ ಅಸ್ತಿತ್ವ ಇರತಕ್ಕಂಥ ಒಂದು ಆಲಯ ಅಷ್ಟೇ, ಮೂರ್ತಿ ಅಲ್ಲ. ನಾನೇನು ಮಾಡಲಿ ಬಿಡೋಣ ಅಂದರೆ ನನ್ನಂತ ಶಿವಾಲಯ ಇಲ್ಲ. ಯಾರ ಹತ್ರ? ಬಸವಣ್ಣನ ಹತ್ರ. ಆದರೆ ಎಂತಹ ಬಡವ ಇವರು, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಕಾಲು, ಸದೃಢವಾದ ಕಾಲು, ಕಾಲವನ್ನು ಮೀರಿದಂತಹ ಕಾಲ. ಕಾಲ ಅಂದ್ರೇನು? ಕಾಲ ಅಂದ್ರೇನು? ಸಮಯ. ಹೌದಲ್ರಿ? ಇನ್ನೊಬ್ಬ ಕಾಲ ಅಂದರೆ ಯಮ. ಯಮನನ್ನು ಕೂಡ ಜಯಿಸಿದಂತಹ ಕಾಲ. ಕಂಬ, ಕಂಬಕ್ಕೆ ಯಾಕೆ ಹೋಲಿಸ್ತಾರೆ? ಒಂದು ಇಡೀ ಮಂಟಪಕ್ಕೆ, ಮನೆಗೆ, ಗುಡಿಗೆ ಕಂಬನೇ ಆಧಾರ. ಕಂಬ ಇಲ್ಲದೆ ಯಾವುದೇ ಬಿಲ್ಡಿಂಗ್ ಆಗೋಕ್ಕೆ ಸಾಧ್ಯ ಇಲ್ಲ. ನನ್ನ ಕಾಲೇ ಕಂಬ ಅಂದರೆ ಇನ್ನೊಂದೇನು, ನಮ್ಮ ಕಾಲ ಮೇಲೆ ನಾವು ನಿಂದಿರಬೇಕು. ಕೆಲವು ಕಡೆ ಹುಡುಗರು ಹೇಳ್ತಿರ್ತಾರೆ, ಏನಂತಾರೆ, ಏ ಏನು ಮಾಡ್ತಾನಪ್ಪ ಹುಡುಗ, ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡಿದ್ದಾನ, ಅವನನ್ನು ತನ್ನ ಕಾಲ ಮೇಲೆ ನಿಂತ್ಕೊಂಡಿರ್ತಾನೆ, ಇನ್ನೊಬ್ಬರ ಕಾಲ ಮೇಲೆ ಓಡಾಡ್ತಿರ್ತಾನ? ಇಲ್ವಲ್ಲ. ಆದರೆ ನೀವು ಹೆಣ್ಮಕ್ಳು ಏನು ಕೇಳ್ತೀರಿ, ಏ ಅಳಿಯ ಏನು ರೀ ಮಗಳೇನೋ ಕೊಡೋಕ್ತಿದೆ, ಬಟ್ ಹುಡುಗ ಏನು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾನ? ಕಾಲ ಅರ್ಥ ಎರಡು, ಏನೇನು ಸದೃಢವಾದ ಸುಭದ್ರವಾದ ಕಂಬಗಳ ಮೇಲೆ ನಿಂತಿರ್ತಕ್ಕಂಥ ಕಾಲ ಅದು. ದೇಹ ಹೆಂಗಿರಬೇಕು? ದೇವಾಲಯ ದೇವ ಇಲ್ಲಿ ನೋಡಿ, ಶಿವಾಲಯಕ್ಕೂ ದೇವಾಲಯಕ್ಕೂ ವ್ಯತ್ಯಾಸ ಇದೆ. ದೈವತ್ವ ಇರತಕ್ಕಂಥ ಎಲ್ಲ ಆಲಯಗಳು ಕೂಡ ದೇವಾಲಯ ಆಗ್ತವೆ, ಶಿವತ್ವ ಇರತಕ್ಕಂಥ ಆಲಯಗಳು ಶಿವಾಲಯ ಆಗ್ತವೆ. ಇಲ್ಲಿ ನಾವು ವಿಷ್ಣುವಿನ ಆಲಯ, ಆಂಜನೇಯನ ಆಲಯ ಇದಂತಲ್ಲ, ಶಿವ ಎನ್ನುವುದು ಒಂದು ಓಂಕಾರ ರೂಪ. ಇಡೀ ವಿಶ್ವಕ್ಕೆ, ಇಡೀ ನಮ್ಮ ಮಾನವ ಕುಲಕ್ಕೆ
ಅನೇಕ ಕೋಟಿ ಜೀವಿಗಳಿಗೆ ಮೂಲ ಯಾವುದು? ಶಿವ. ಶಿವಂ ಭೂಯ ಅಂತ ಹೇಳ್ತೀವಿ ಅಲ್ವಾ? ಓಂ ನಮ ಶಿವಾಯ ಅಂತ ಹೇಳ್ತೀವಿ. ಬುದ್ಧಿಯವರು ಏನು ಹೇಳ್ತಾರೆ ಯಾವಾಗಲೂ? ಶಿವಂ ಭೂಯ ಅಂತ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್ ಇದು ಹಿಂದಿ ಶಬ್ದ. ಮಹಾದೇವ್ ಅನ್ನೋದು ಶಿವನ ಹೆಸರಷ್ಟೇ ಅಲ್ವಾ? ಸೊ ಅವರ ದೇಹ ಶಿರವೇ ಹೊನ್ನು. ಶಿರಕ್ಕೆ ಯಾಕೆ ಹೊನ್ನ ಕಳಶ ಅಂದರೆ ನಮ್ಮ ದೇಹ ಹೇಗಿರಬೇಕಂದ್ರೆ ಅಂತಃಕರಣವಾಗಿ ಮನಪೂರ್ವಕವಾಗಿ ತನುಪೂರ್ವಕವಾಗಿ ಶುದ್ಧವಾಗಿರ್ತಕ್ಕಂಥದ್ದು ದೇವಾಲಯದಂಗೆ ಇರ್ತಕ್ಕಂಥ ದೇಹ ಯಾರ್ದು? ಬಸವಣ್ಣಂದು. ತನ್ನನ್ನೇ ತಾನೇ ನಿರು ಹೇಳ್ಕೊಳ್ಳುವಾಗ ಯಾವ ರೀತಿ ಶಿರ, ಶಿರ ಅಂದರೆ ಶಿರ ದೇಹದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಭಾರವಾಗಿರೋದು ಶಿರನೇ. ನೀವು ಹಿಂಗೆ ಬಕ್ಕೊಂಡು ಹೋದರೆ ದಪ್ಪ ಅಂದರೆ ಬೀಳ್ತೀರ, ನೇರವಾಗಿ ನಿಂತ್ಕೊಂಡಿರ್ತೀರಿ. ಯಾಕಂದರೆ ಗುರುತ್ವಾಕರ್ಷಣ ಶಕ್ತಿಗೆ ಈ ಬ್ರೇನ್ ಇದೆಯಲ್ಲ ಅದು ಭಾಳಷ್ಟು ಭಾರವಾಗಿರ್ತದೆ. ನೀವೆಲ್ಲ ಈಗಾಗಲೇ ಹೇಳ್ತಾ ಇದ್ರಿ, ನಾವು ಇಲ್ಲಿಗೆ ಮಾನಸ ಸರೋವರಕ್ಕೆ ಹೋಗಿ ಬಂದ್ವಿ, ಅವ್ರು ಹೋಗಿ ಬಂದಿದ್ದಾರೆ, ಆಮೇಲೆ ಕೇದಾರನಾಥಕ್ಕೆ ಹೋಗಿ ಬಂದ್ವಿ, ಅಮರನಾಥಕ್ಕೆ ಹೋಗಿ ಬಂದಿದ್ವಿ, ನಾನು ಎಲ್ಲ ಕಡೆ ಹೋಗಿ ಬಂದಿದ್ದೀನಿ, ಒಂದು ಸಲನ ಎರಡು ಸಲನ ಅಷ್ಟೇ. ಆದರೆ ಕೈಲಾಸ ಪರ್ವತಕ್ಕೆ ನನಗೂ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಮಗೆ ಆ ವೆದರ್ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಬರೋಣ ಹೊಳ್ಳಿ. ಶಿರ ಅಂದರೆ ನಮ್ಮ ಬುದ್ಧಿ. ಎಲ್ಲಕ್ಕಿಂತ ಮಹತ್ವವಾದದ್ದು ದೇಹಕ್ಕೆ ಈ ಶಿರ, ಬುದ್ಧಿ ಅನ್ನೋದು. ಈ ಬುದ್ಧಿ ಹೆಂಗಿರಬೇಕು? ಹೊನ್ನಂಗೆ, ಅತಿ ಬೆಲೆಯುಳ್ಳದ್ದು, ಪ್ರಕಾಶಮಾನದ್ದು, ಬೆಂಕಿಗಿಟ್ಟರೂ ಕೂಡ ಹೊಳೆಯುವಂಥದ್ದೇ ಬಂಗಾರ. ಅಂದರೆ ನಿಮ್ಮ ತಲೆ ಬೆಂಕಿ, ಏ ತಲೆ ಸುಡ್ತಾ ಇದೆ ಅಂತಾರೆ, ಎಲ್ಲಿ ಸುಡ್ತಾ ಇರ್ತದೆ? ಎರಡು ದೇಹದಲ್ಲಿ ಎರಡು ಬೆಂಕಿಗಳಿದೆ, ಎರಡು ಕಿಚ್ಚುಗಳಿದೆ. ಯಾವುದೇಳಿ? ಒಂದು ತಲೆಯಲ್ಲಿರ್ತಕ್ಕಂಥ ಬೆಂಕಿ, ಇನ್ನೊಂದು ಹೊಟ್ಟೆಯಲ್ಲಿರ್ತಕ್ಕಂಥ ಬೆಂಕಿ. ಅದಕ್ಕೆ ಹೊಟ್ಟೆ ಕಿಚ್ಚು ಅಂತಾರೆ, ಇದಕ್ಕೆ ಬೆಂಕಿ ಅಂತಾರೆ. ಇದು ನಮ್ಮನ್ನೇ ಸುಡುತ್ತೆ, ಹೊಟ್ಟೆ ಕಿಚ್ಚು ಇನ್ನೊಬ್ಬರನ್ನೂ ಸುಡುತ್ತೆ. ನಾವು ಹೊಟ್ಟೆ ಕಿಚ್ಚು ಪಡೋದ್ರಿಂದ ನಾವು ಸುಡೋದಲ್ಲದೇ ಇನ್ನೊಬ್ಬರನ್ನು ಸುಡ್ತೀವಿ. ಸೊ ಮೊಟ್ಟ ಮೊದಲಿಗೆ ನಾವು ಏನಾಗಿರ್ಬೇಕಂದ್ರೆ ಬಸವಣ್ಣ ಹೇಳಿದ ಈ ಒಂದು ವಚನವನ್ನು ನಾವು ಆಧಾರವಾಗಿ ಇಟ್ಕೊಂಡು ನಮ್ಮ ಕಾಲು ಸುಭದ್ರವಾಗಿರಬೇಕು, ನಮ್ಮ ಸಮಯ ಸರಿಯಾಗಿರಬೇಕು. ಕಾಲ ಅಂದರೆ ಸಮಯ. ಕಾಲನನ್ನು ಗೆಲ್ಲುವಂತಹ ಒಂದು ಶಕ್ತಿ ಇರಬೇಕು, ಯಮನನ್ನು ಕೂಡ ಮೆಕ್ಕಿಸ್ತಕ್ಕಂಥ ಒಂದು ಶಕ್ತಿ ಇರಬೇಕು. ಯುವಕರಾಗಿದ್ದರೆ ಈಗ ನಾನು ಅದನ್ನು ಯಾಕೆ ಕೋಟ್ ಮಾಡ್ತಾರಲ್ಲ, ಯುವಕರಿಗೆ ಇದೇ ಬೇರೆ ಕಡೆ ಬೇರೆ ಥರ ಹೇಳ್ತೀವಿ. ನಿಮ್ಮ ಕಾಲ ಮೇಲೆ ನಿಂತಿರಬೇಕು, ನಿಮ್ಮ ಸಾಮರ್ಥ್ಯದ ಮೇಲೆ ನಿಂತಿರಬೇಕು, ನೀವು ದುಡಿಮೇಲೆ ನಿಂತಿರಬೇಕು. ತಂದೆ ತಾಯಿ ದುಡಿದಿಟ್ಟದ್ರ ಮೇಲೆ, ಅವರ ಆಸ್ತಿ ಮೇಲೆ ನೀವು ನಿಲ್ಲಬೇಡ್ರಿ. ಯಾಕಂದರೆ ಶಿವಾನಂದ ಶಿವಾಚಾರ್ಯ ಹೇಳಿಬಿಟ್ಟಿದ್ದಾರೆ ಏನಂತ, ಮಗ ಆಸ್ತಿ ಮಾಡೋದು. ಕೆಲವು ಮಕ್ಕಳು ಭಾಳ ಬೇಜಾರು ಮಾಡ್ಕೋಬೇಕು, ಎಲ್ಲಿ ಹೋದರೂ ಶಿವಾನಂದ ಶಿವಾಚಾರ್ಯ ಹತ್ರ ಮಾತ್ರ ಹೋಗೋದು ಬೇಡ. ಯಾಕೆ ಹೋಗೋದು ಬೇಡ? ನಮ್ಮಪ್ಪ ಅಮ್ಮನ ತಲೆ ಕೆಡಿಸ್ಬಿಟ್ಟಿದ್ದಾರೆ ಇವರು, ನಮಗೆ ಅವರೇನು ಆಸ್ತಿ ಮಾಡಲಿಲ್ಲ, ಇವ್ರು ತಾವು ಆಸ್ತಿ ಆಗಲಿಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಲ್ಲ, ನಮಗೆ ಆಸ್ತಿ ಮಾಡಲಿಲ್ವಲ್ಲ ಅಂತ. ಅದು ಒಂದು ತಮಾಷೆಗೆ. ಈ ಮತ್ತು ಶುದ್ಧವಾದ ದೇಹ, ತನು ಮನ, ಎರಡೂ ಶುದ್ಧವಾಗಿರ್ತಕ್ಕಂಥ ಒಂದು ಮನವನ್ನು ನಾವು ಹೊಂದಬೇಕು. ಅದು ನಾನು, ನನ್ನ ವಿಚಾರ ಹೇಗಿರಬೇಕು? ಬುದ್ಧಿ ಬುದ್ಧಿಯವರೊಂದು ಸಲ ಹೇಳ್ತಾ ಇದ್ರು, ಅವರು ಟೇಬಲ್ ಮೇಲೆ ಮೂರು ಮಂಗನ ಇಟ್ಟಿದ್ರು, ನಾನೊಂದು ಮಂಗನ ತಂದು ಕೊಟ್ಟೆ. ಯಾಕೆಂದರೆ ಅವ್ರು ಹೇಳಿದರು ನನಗೊಂದು ಮಂಗನ ತಂದು ಕೊಡ್ರಿ ಅಂತ. ಆ ಮಂಗ ತಲೆ ಮೇಲೆ ಕೈ ಇಟ್ಕೊಂಡಿತ್ತು. ಏನು ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ವಿಚಾರ ಮಾಡಬಾರ್ದು. ನಿನ್ನೆ ಕೂಡ ಹೇಳಿದ್ರಲ್ವಾ, ಅವರ ಪ್ರತಿಯೊಂದು ಮಾತುಗಳಲ್ಲಿ ನಮಗೊಂದು ಮಾರ್ಮಿಕ ಒಂದು ಮಾರ್ಗದರ್ಶನ ಇದೆ. ಸೊ ಹಾಗಿದ್ರೆ ನಾನು ಯಾರು, ನಾನು ಏನಾಗಬೇಕು, ಇವನ್ನೆಲ್ಲ ಮಾಡ್ಕೋಬೇಕಾದ್ರೆ ಇದೊಂದು ಉದಾಹರಣೆ. ಅಂದರೆ ಈಗ ಸದ್ಯಕ್ಕೆ ಒಂದು ನಾವು ಒಂದು ಲೆವೆಲ್ಗೆ ಬಂದ್ವಿ, ನಾವು ಹೇಗಿರಬೇಕು? ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಶಕ್ತಿ ಇದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ವಿಶೇಷತೆ ಇದೆ, ಟ್ಯಾಲೆಂಟ್ ಅಂತೀವಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ವಿಚಾರ ಇದೆ, ಹೊಸ ವಿಚಾರ. ನಾನೊಬ್ಬ ಜಾಣ, ನಾನೊಬ್ಬ ಏನು ಹೇಳ್ತೀನಿ ಅಂದರೆ ನನಗಿಂತ ವಿಚಾರವಾದಂಥ ಒಂದು ವಿಷಯ ಇವ್ರ ಹತ್ರ ಇರ್ತದೆ, ಅಥವಾ ನನ್ನ ವಿಷಯಕ್ಕೆ ಕೋಯಿನ್ಸೈಡ್ ಆಗಿ ಹೋಗ್ತಕ್ಕಂತಹ ಒಂದು ಭಾವನೆ ನಿಮ್ಮ ಹತ್ರ ಇರ್ತದೆ. ನನ್ನ ಹತ್ರ ಇರದೇ ಇರತಕ್ಕಂಥ ಒಂದು ಶಕ್ತಿ, ಒಂದು ಆಸಕ್ತಿ ನಿಮ್ಮ ಹತ್ರ ಇರ್ತದೆ. ನನಗೆ ಗೊತ್ತಿರೋ ಇಲ್ಲದೇ ಇರುವಂಥ ವಿಷಯ ನಿಮಗೆ ಗೊತ್ತಿರುತ್ತೆ. ನನ್ನ ಕೈಯಿಂದ ಆಗಲಾರದಂಥ ಒಂದು ಕೆಲಸವನ್ನು ಇವರು ಮಾಡಬಹುದು, ಹೌದಲ್ಲ? ಈಗ ಎಲ್ಲರೂ ಇಷ್ಟೊತ್ತಂಗ ಕೇಳಿದ್ದೀರಿ, ಇನ್ಮೇಲೆ ಏನಂದರೆ
ಮಾತಾಡೋದು ನಾವು. ಇದು ಟ್ರೈನಿಂಗ್, ದಯವಿಟ್ಟು ಇದನ್ನು ಒಂದು ಪಾಠ, ಒಂದು ಭಾಷಣ ಅಂತ ಯಾರೂ ತಿಳ್ಕೋಬೇಡಿ.